ಈ ತೆಂಗಿನೆಣ್ಣೆ ಉಂಟಲ್ಲ, ಚರ್ಮದ ಕಾಂತಿಗೆ, ತಲೆ ಕೂದಲಿನ ಬೆಳವಣಿಗೆಗೆ ಮತ್ತು ಅಡಿಗೆಗೆ ಕೂಡ ಎಲ್ಲದಕ್ಕೂ ಕೂಡ ಭಾರಿ ಒಳ್ಳೆಯದು. ನಮಗೆ ನಿತ್ಯ ಉಪಯೋಗಕ್ಕೆ ಮತ್ತು ತಲೆಗೆಲ್ಲ ಹಾಕಲಿಕ್ಕೆ ಮಾಡುವಂಥ ಶುದ್ಧವಾದಂಥ ತೆಂಗಿನೆಣ್ಣೆಯನ್ನು ಮಾಡುವ ಅಂತೇಳಿ ಹೊರಟಿದ್ದೇನೆ. ಡೈರೆಕ್ಟಾಗಿ ತೆಂಗಿನಕಾಯಿಯಿಂದ ತೆಂಗಿನೆಣ್ಣೆ ಹಾಕಿ ಹೇಗೆ ಅಂತೇಳಿ ಒಂದು ನೋಡುವ ಅಂತೇಳಿ ಹಾಗೆ ಕಾಯಿಯನ್ನು ಸುಲಿಲಿಕ್ಕೆ ಶುರು ಮಾಡಿದ್ದೇನೆ. ಇದನ್ನು ಒಡೆದು ಕೆರೆದು ಇದರ ಹಾಲು ತೆಗಿಲಿಕ್ಕೆ ಉಂಟು. ಇದರಲ್ಲೊಂದು ಕುರುಕು ಅಂತ ಹೇಳಿ ಮಾಡಲಿಕ್ಕೆ ಆಗ್ತದೆ. ಕೆಂಡದಲ್ಲಿಟ್ಟು ಕಾಯಿ ನೀರನ್ನು ಬತ್ತಿಸಿ ಅದು ಕಪ್ಪಾಗುವಲ್ಲಿ ರಗಿಡಬೇಕು. ಅದು ಲಾಸ್ಟಿಗೆ ಅದರಲ್ಲಿ ಒಂದು ಪಸೆಯ ರೀತಿಯಲ್ಲಿ, ಎಣ್ಣೆ ಪಸೆಯ ರೀತಿಯಲ್ಲಿ ಬರ್ತದಲ್ಲ, ಅದನ್ನು ಗಾಯಕ್ಕೆ ಸುಟ್ಟ ನೋವಿಗೆ ಎಲ್ಲ ಹಚ್ಚಿದರೆ ಬೇಗ ಟಪ್ಪನೆ ಕಡಿಮೆ ಆಗ್ತದೆ ಅಂತೇಳಿ. ಫ್ರೆಂಡ್ಸ್, ಇದೀಗ ನೋಡಿ ನಮಗೆಲ್ಲ ಕಾಯಿ ಕರೆದಾಯಿತು. ಇನ್ನೇಗೆ ಇದನ್ನು ಹಾಲು ಹಿಂಡಿಕೊಳ್ಬೇಕು. ಇದರಲ್ಲಿರುವ ಹಾಲಿನ ಅಂಶ ಎಲ್ಲ ಸರಿಯಾಗಿ ಬಿಡಬೇಕು. ಇದನ್ನು ತೆಗಿತೇನೆ ನೋಡಿ. ನಮಗೀಗ ಕಾಯಿಯೆಲ್ಲ ಕಡ್ದಾಯಿತು, ಇನ್ನೇಗೆ ಇದರ ಹಾಲನ್ನು ಹಿಂಡಿಕೊಳ್ಳಿಕ್ಕೆ ಉಂಟು. ಹಾಲು ಹಿಂಡಲಿಕ್ಕೆ ಅಂತೇಳಿ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದೇನೆ, ಬಟ್ಟೆ ಎಲ್ಲ ಇಟ್ಟು. ಹಾಲು ಸರಿ ಹಿಂಡಿಕೊಳ್ಳುವ, ಬೇಕಾದ ಎರಡು ಹಾಲು ಹಿಂಡುವ, ಸರಿ ಬಿಡಲಿಲ್ಲ ಅಂತೇಳಿ ಆದರೆ ಹಾಲು. ಪುಂಟ ಎಲ್ಲ ಇನ್ನೊಂದು ಪಾತ್ರದಲ್ಲಿ ಹಾಕಿಡುವ. ಇದೀಗ ನೋಡಿ ನನಗೆ ಎರಡು ಹಾಲು ಕೂಡ ಹಿಂಡಿ ಆಯಿತು. ಎಲ್ಲ ಆಗುವಾಗ ಸ್ವಲ್ಪ ರಾತ್ರಿ ಆಯಿತು. ಈ ಹೊತ್ತಿನಲ್ಲಿ ಆದರೆ ಅಂತ ತೊಂದರೆ ಇಲ್ಲ, ಇದೇ ಹೊತ್ತಿನಾದರೆ ಒಳ್ಳೆಯದು ಅಂತ ಹೇಳೋದು ನಾನು ಕುಂಟೆದನಕ್ಕೆ. ನನಗೆ ಹಿಂಡಿದಂತಹ ಕಾಯಿ ಹಾಲಿಂದ ನೀರನ್ನು ಮಾತ್ರ ಬೇರೆ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಎಂತ ಐಡಿಯಾ ಮಾಡೋದು ಅಂತ ಹೇಳಿದರೆ, ಒಂದು ತೊಟ್ಟೆಯಲ್ಲಿ ಈ ಹಾಲನ್ನು ಹಾಕಿ ಇಡೋದು. ಸಾಧಾರಣ ಒಂದು 8-10 ಲೀಟರ್ನಷ್ಟು ಕಾಯಿ ಹಾಲು ಉಂಟು. ಈಗ ಇದರಲ್ಲಿ ಮೂರು ತೊಟ್ಟೆ ಉಂಟು ನೋಡಿ. ಈಗ ಮೂರು ತೊಟ್ಟೆಯನ್ನು ಕೂಡ ಈ ರೀತಿಯಾಗಿ ಸ್ವಲ್ಪ ಮೈಂದೆಲ್ಲ ತಾಗುವ ರೀತಿಯಲ್ಲಿ ಕಟ್ಟಿಟ್ಟಿದ್ದೇನೆ. ಇನ್ನೊಂದು 8 ಗಂಟೆಗಳಷ್ಟೊತ್ತಿದ್ದು ಹೀಗೆ ಇರಲಿ. ಈಗ ಬೆಳಿಗ್ಗೆ ಆಗುವ ಹೊತ್ತಿನಲ್ಲಿ ಆಗುವಾಗ ನೀರು ಕೆಳಗೆ ಹಾಗೆ ಹಾಲು ಮೇಲೆ ಈ ರೀತಿಯಾಗಿ ನಿಂತಿರ್ತದೆ. ಯಾವತ್ತೂ ಕೂಡ ಎಣ್ಣೆ ಅಂಶ ನೀರಿನಲ್ಲಿ ಮೇಲೇ ಇರ್ತದಲ್ಲ ನೋಡಿ. ಈಗ ನೀರು ಕೆಳಗೆ, ಎಣ್ಣೆ ಅಂಶ ಮೇಲೆ, ಆ ರೀತಿಯಾಗಿ ಆಗುಂಟು. ಮೂರು ತೊಟ್ಟೆಯಲ್ಲಿ ಕೂಡ ಒಂದೇ ರೀತಿಯಾಗಿ ಆಗಿದೆ ನೋಡಿ. ಇನ್ನೇಗೆ ಇದನ್ನು ಹೊಟ್ಟೆ ಮಾಡುವ. ಇದು ನಿಮಗೆ ಕಾಣಲಿಕ್ಕೆ ಬೇಕಾಗಿ ನಾನು ಈ ರೀತಿಯಾಗಿ ತೊಟ್ಟೆಯಲ್ಲಿ ಹಾಕಿಟ್ಟದ್ದು. ಇಲ್ಲದಿದ್ದರೆ ನಮಗೆ ಮನೆಯಲ್ಲಿ ತಪಾಲೆಯಲ್ಲಿ ಕೂಡ ಮಾಡಿಕೊಳ್ಬೋದು, ತೊಂದರೇನಿಲ್ಲ. ಟೈಂ. ಇನ್ನೀಗ ನೋಡಿ ಇದನ್ನು ಕಟ್ ಮಾಡಿ ನಾವು ತೆಗೆದುಕೊಳ್ಳುವ. ಏಳೆಂಟು ತೆಂಗಿನಕಾಯಿಯಲ್ಲಿ ನೋಡಿ ನಮಗೆ ಇಷ್ಟು ಕ್ರೀಮು ಸಿಕ್ಕಿದೆ. ಒಂದು ಪಾತ್ರ ಫುಲ್ ಆಯಿತು. ಇನ್ನೀಗ ಇದನ್ನು ಕಾಯಿಸ್ಲಿಕ್ಕುಂಟು. ಕಾಯಿ ಹಾಲು ತುಂಬ ನೀರಿದ್ದರೆ ಕಾಯಿಸ್ಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ಒಂದೊಂದು ಟೆಕ್ನಿಕ್ಗಳು ಬೇಗ ಕಾಯಿಸಿ ಆಗ್ತದೆ. ಒಮ್ಮೆ ಸರಿಯಾಗಿ ಕುದಿಯಲ್ಲಿವರೆಗೆ ದೊಡ್ಡ ಬೆಂಕಿಯಲ್ಲಿ ಇಟ್ಟು ಕುದಿಸಿಕೊಂಡ್ರೂ ತೊಂದರೆ ಇಲ್ಲ. ಮತ್ತು ಇಡೀ ಪ್ರೊಸೆಸನ್ನು ದೊಡ್ಡ ಬೆಂಕಿಯಲ್ಲಿ ಮಾಡಿಕೊಳ್ಬೋದು. ಯಾಕೆಂತ ಹೇಳಿದರೆ ಅದರ ಫ್ಲೇವರ್ ಹೋಗುವಂಥ ಸಾಧ್ಯತೆ ಎಲ್ಲ ಉಂಟು. ಅದಕ್ಕೋಸ್ಕರ ನೋಡಿ, ಕುದಿಲಿಕ್ಕೆ ಶುರುವಾಗುವಾಗ ಅದರ ಯಾವ ರೀತಿಯಾಗಿ ಬರ್ತಾ ಉಂಟು ಅಂತೇಳಿ, ಅದರ ಗ್ಯಾಪಿನಲ್ಲಿ ಒಂದು ನೀರಿನ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಅದು ಎಣ್ಣೆ ಪಸೆ, ಅದರಲ್ಲಿ ನೀರಿನ ಅಂಶ ಕೂಡ ಉಂಟು, ಅದು ಆರಿ ಹೋಗಬೇಕು. ಫ್ರೆಂಡ್ಸ್, ಇದೀಗ ನೋಡಿ ಸಾಧಾರಣ ಒಂದು 1/2 ಗಂಟೆಗಳಷ್ಟೊತ್ತು ಆಯಿತು. ಇದೀಗ ನೋಡಿ ಎಣ್ಣೆ ಎಲ್ಲ ಬಿಡಲಿಕ್ಕೆ ಶುರು ಮಾಡಿದ್ದೀನಿ ನೋಡಿ, ನಿಮಗೆ ಇಲ್ಲಿ ಕಾಣ್ಬೋದು. ಕೈ ತೊಳಸಿಕೊಂಡಿರಬೇಕು ಅಂತೇನಿಲ್ಲ, ಎಡೆಯಲ್ಲಿ ಒಮ್ಮೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈ ತೆಂಗಿನೆಣ್ಣೆ ಉಂಟಲ್ಲ, ಚರ್ಮದ ಕಾಂತಿಗೆ, ತಲೆ ಕೂದಲಿನ ಬೆಳವಣಿಗೆಗೆ ಮತ್ತು ಅಡಿಗೆಗೆ ಕೂಡ ಎಲ್ಲದಕ್ಕೂ ಕೂಡ ಭಾರಿ ಒಳ್ಳೆಯದು.
ಇದು ಎಣ್ಣೆ ಆಗುವಾಗ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ ಎರಡು ಮೂರು ಕ್ರಮದಲ್ಲಿ ಗೊತ್ತಾಗ್ತದೆ. ಒಂದು ಒಳ್ಳೆಯ ತೆಂಗಿನೆಣ್ಣೆಯ ಪರಿಮಳ ಬರ್ತದೆ ನಮಗೆ. ಮತ್ತೊಂದು ಎಂತ ಅಂತ ಹೇಳಿದರೆ ಈ ತರಿತರಿಗಳುಂಟಲ್ಲ, ಇದು ಇನ್ನು ಕೂಡ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಇದು ಈಗಾಗಲಿಲ್ಲ, ಇದು ಒಳ್ಳೆ ಕಂದು ಬಣ್ಣಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ಗುಳ್ಳೆಗಳಿರ್ತದೆ, ದೊಡ್ಡ ದೊಡ್ಡ ಗುಳ್ಳೆಗಳು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಬದಲಾಗ್ತದೆ. ಇದೀಗ ನೋಡಿ ಪೂರ್ತಿಯಾಗಿ ಎಣ್ಣೆ ಬಿಟ್ಟಿದೆ, ಇದನ್ನೀಗ ನಾನು ಇಳಿಸಿಕೊಳ್ತೇನೆ. ಕಂಚಿನ ಉರುಳಿ ಆದ ಕಾರಣ ಅದರ ಬಿಸಿ ಸ್ವಲ್ಪ ಹೊತ್ತು ಉಳಿತದೆ ನೋಡಿ, ಕೆಳಗೆ ಇಳಿಸಿಟ್ಟ ಮೇಲೂ ಕೂಡ ಕುದೀತಾ ಉಂಟು. ಫ್ರೆಂಡ್ಸ್ ಇದೀಗ ಚೆನ್ನಾಗಿ ತಣಿಯಿತು, ಇದನ್ನು ಇನ್ನೀಗ ನೋಡಿ ಸೋಸಿ ತೆಗೆಯುವ. ಇದರಲ್ಲೊಂದು ಸಾಧಾರಣ 7-8 ತೆಂಗಿನಕಾಯಿ ತಕ್ಕೊಂಡಿದ್ದೆ ನಾನು. ನನ್ನ ಅಂದಾಜದಲ್ಲಿ ಒಂದು 2.5 ಕಪ್ಪಿನಷ್ಟು, 2.5 ಕುಡುತ್ತೆ ಅಂತ ಹೇಳುವಷ್ಟು ಎಣ್ಣೆ ಆಗಿರ್ಬೋದು. ಎಲ್ಲ ಜಾಸ್ತಿ ಆಗಿದೆ ಇನ್ನು, 1/2 ಲೀಟರ್ನಷ್ಟು ಇರ್ಬೋದು. ಅಂದ ತರಿಯನ್ನೆಲ್ಲ ಸರಿಯಾಗಿ ಹಿಂಡಿ ತೆಗೆಯುವ, ಎಣ್ಣೆ ಎಲ್ಲ ಬಿಡಬೇಕು. ಈಗ ಬೇಕಾದರೆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡುವ. ಗಟ್ಟಿಯಾಗಿ ಎಲ್ಲ ಹಿಂಡಿಗೆ ಕೆಲಸಾಗ್ತದೆ ಅಂತ ಹೇಳಿದರೂ ಕೂಡ ಎಣ್ಣೆ ಸುಮಾರು ಉಂಟು ಇದರಲ್ಲಿ. ಈ ಎಣ್ಣೆಯನ್ನು ಒಂದು ದಿವಸದ ಬಿಸಿಲಿಗೆ ಇಟ್ಟುಕೊಂಡ್ರೆ ಉಂಟಲ್ಲ, ಅದರಲ್ಲಿರುವಂತಹ ಮಡ್ಡಿನ ಅಂಶ ಇರ್ತದಲ್ಲ, ಅದೆಲ್ಲ ಕೆಳಗೆ ಹೋಗಿ ಸೆಟ್ಲ್ ಆಗ್ತದೆ. ಈಗ ನಿಮಗೆ ಬಣ್ಣ ಕಾಣ್ಬೋದು, ಬಿಸಿಲಿನಲ್ಲಿ ಇಟ್ಟಾಗುವಾಗ ನೋಡಿ ಅದರ ಬಣ್ಣವೇ ಚೇಂಜ್ ಆಗಿದೆ. ಒಳ್ಳೆ ಪ್ಯೂರ್ ಆಗಿರುವಂತಹ ಆ ಬಿಳಿ ಬಿಳಿ ಆಗಿರುವಂತಹ ಎಣ್ಣೆ ಸಿಕ್ಕಿದೆ ನೋಡಿ. ಈಗ ಫ್ರೆಂಡ್ಸ್ ಶುದ್ಧವಾದಂತಹ ತೆಂಗಿನೆಣ್ಣೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ನೋಡಿದ್ದೇವೆ. ನಿಮಗೆಲ್ಲರಿಗೂ ಈ ವಿಡಿಯೋ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಖಂಡಿತವಾಗಿ ಆಗೋದಾದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಶುದ್ಧವಾದಂತಹ ತೆಂಗಿನೆಣ್ಣೆ ನಮಗೆ ನಮ್ಮ ಮೈಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಅದೇ ರೀತಿಯಲ್ಲಿ ಕೂದಲಿಗೆಲ್ಲ ಹಚ್ಚಲಿಕ್ಕೆಲ್ಲ ತುಂಬ ಒಳ್ಳೆಯದು, ಅಡುಗೆ ಕೂಡ ಉಪಯೋಗ ಮಾಡಿಕೊಳ್ಬೋದು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.